ಇನ್ನು ಗದಗ ಜಿಲ್ಲೆ ನರಗುಂದ ಮತಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಸಚಿವ ಸಿ ಸಿ ಪಾಟೀಲ್ ಮತ್ತು ಕುಟುಂಬಸ್ಥರು ಭರ್ಜರಿ ಪ್ರಚಾರ ಮಾಡಿದ್ದಾರೆ ಒಂದು ಕಡೆ ಸಿ ಸಿ ಪಾಟೀಲ್ ಮನೆ ಮನೆ ಪ್ರಚಾರ ಹಾಗೂ ಬಹಿರಂಗ ಸಭೆ ನಡೆಸಿದ್ರೆ ಮತ್ತೊಂದು ಕಡೆ ಅವರ ಪತ್ನಿ ಮಕ್ಕಳು ಮತ್ತು ಸೊಸೆಯಂದರು ಸೇರಿಕೊಂಡು ಮನೆ ಮನೆಗೆ ತೆರಳಿ ಮತಯಾಚಿಸಿದ್ದಾರೆ ನರಗುಂದ ಕ್ಷೇತ್ರದ ಅಸೂಟಿ ಕರಮುಡಿ ಮಾಳವಾಡ ಕೌಜಗೇರಿ ಸೇರಿದಂತೆ ಅನೇಕ ಕಡೆ ಸಿ ಸಿ ಪಾಟೀಲ್ ಪ್ರಚಾರ ಮಾಡಿದ್ದಾರೆ ಲಕ್ಕುಂಡಿ ಗ್ರಾಮದಲ್ಲಿ ಮಗ ಉಮೇಶ್ ಗೌಡ ಮಹೇಶ್ ಗೌಡ ಸಂಗನಗೌಡ ಸೇರಿ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಪ್ರಚಾರಕ್ಕೆ ಧುಮುಕಿದ್ದಾರೆ ಮತ್ತೊಂದು ಕಡೆ ಸೊಸೆಯಂದಿರಾದ ನೇಹಾ ಪಾಟೀಲ್ ನಿತ್ಯ ಪಾಟೀಲ್ ಮತ್ತು ಪೂಜಾ ಪಾಟೀಲ್ ಹಾಗೂ ಅನೇಕ ಕುಟುಂಬಸ್ಥರು ಸೇರಿಕೊಂಡು ಅಬ್ಬರದ ಪ್ರಚಾರ ಮಾಡಿದ್ದಾರೆ ಕುಟುಂಬಸ್ಥರು ನಾಲ್ಕು ತಂಡಗಳನ್ನಾಗಿ ಮಾಡಿಕೊಂಡು ಕಾರ್ಯಕರ್ತರ ಪಡೆಯೊಂದಿಗೆ ಅಖಾಡಕ್ಕೆ ಧುಮುಕಿದ್ದಾರೆ ಸಚಿವರಾದ ನಂತರ ಕ್ಷೇತ್ರದಲ್ಲಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತ ಕೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿರ್ತಕ್ಕಂತ ಸನ್ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬರ ಪರವಾಗಿ ಅವರ ಕುಟುಂಬಸ್ಥರಾಗಿ ನಾವು ಇವತ್ತು ಲಕ್ಕುಂಡಿ ಗ್ರಾಮದೊಳಗೆ ಮನೆ ಮನೆ ಪ್ರಚಾರವನ್ನು ಮಾಡಾಕತ್ತೇವೆ ಸುಮಾರು ಮೂರರಿಂದ ನಾಲ್ಕು ತಂಡಗಳಾಗಿ ಒಡೆದುಕೊಂಡು ವಾರ್ಡ್ ವೈಸ್ ನಾವು ಹಂಚಿಕೆಯನ್ನು ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರ ಜೊತೆಗೆ ಪ್ರತಿಯೊಂದು ಮನೆಯನ್ನು ಸಂಪರ್ಕ ಮಾಡುವಂಥ ಕೆಲಸದಲ್ಲಿ ನಾವು ತೊಡಗಿ ಲಕ್ಕುಂಡಿ ಈ ಊರಿನಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಸಾಹೇಬರು ಅಂತ ನಿಮಗೆಲ್ರಿಗೂ ಗೊತ್ತು ಅದನ್ನು ಹೇಳಲಿಕ್ಕೆ ನಾವು ಅವಶ್ಯಕತೆ ಇಲ್ಲ ಅನ್ಕೋತೀನಿ ಸಾಕಷ್ಟು ಭವನಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಸಾಕಷ್ಟು ಸಿ ಸಿ ರೋಡ್ಗಳನ್ನು ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಗುಡಿ ಗುಂಡಾರಗಳಿಗೆ ಫಂಡ್ಸ್ಗಳನ್ನು ತಂದು ಅವನ್ನ ಅಭಿವೃದ್ಧಿ ಮಾಡಿದ್ದಾರೆ ಅವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನೀವು ವೋಟ್ ಮಾಡಿರಿ ಅಂತ ನಿಮ್ಮಲ್ಲಿ ಸ ವಿನಂತಿಸಿಕೊಳ್ತೇನೆ ತುಂಬ ಒಳ್ಳೆಯದು ಒಳ್ಳೆ ರೆಸ್ಪಾನ್ಸ್ ಇದೆ ನೀವು ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ಪಕ್ಷ ನಾವು ಸಾಹೇಬ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ನಮ್ಮ ಮನೆ ಮಗ ಅಜ್ಜಿಯರು ಅಜ್ಜಂದ್ರು ಹೇಳ್ತಾರೆ ನಮ್ಮ ಮನೆ ಮಗನಿದ್ದಾಗೆ ನೀವು ಯಾಕೆ ಮನೆವರೆಗೂ ಬಂದು